24 ವರ್ಷಗಳ ಹಿಂದೆ ಈ ಕರ್ಕುಂಜೆ ಅನ್ನುವಂಥ ಒಂದು ಸಹಕಾರಿ ಸಂಘ ಹೊಸದಾಗಿ ಹುಟ್ಟಿದ್ ನೋಡಿ. ಕಾರೋಡಿಯಿಂದ ಬೇರ್ಪಟ್ಟು ಜನರಿಗೆ ಸೇವೆ ಕೊಡಬೇಕು ಅನ್ನುವಂಥ ದೃಷ್ಟಿಕೋನದಿಂದ 3 ಗ್ರಾಮಗಳ ವ್ಯಾಪ್ತಿಗೆ ಈ ಕರ್ಕುಂಜೆ ಸಹಕಾರಿ ವ್ಯವಸಾಯ ಸಹಕಾರಿ ಸಂಘವನ್ನು ಪ್ರಾರಂಭ ಮಾಡಿದ್ರು. ಪ್ರಾರಂಭ ಮಾಡುವಾಗ ನಷ್ಟದಲ್ಲಿತ್ತು. ಆವಾಗ ಹೆಚ್ಚು ಠೇವಣಾತಿಯೂ ಇರಲಿಲ್ಲ, ನಷ್ಟದಲ್ಲಿತ್ತು. ಸಾಲವನ್ನು ಹೆಚ್ಚು ಕೊಡಲಿಕ್ಕೆ ಆಗ್ತಿರಲಿಲ್ಲ, ರೈತರಿಗೆ ಸೇವೆ ನೀಡಲಿಕ್ಕೆ ಆಗ್ತಿರಲಿಲ್ಲ. ಆದರೆ ಆವತ್ತಿನಿಂದ ಇವತ್ತಿನವರೆಗೆ ಈ ಸಂಸ್ಥೆಯ ಅಧ್ಯಕ್ಷರಾಗಿದ್ದುಕೊಂಡು ಈ ಸಂಸ್ಥೆಗೆ ಒಂದು ಮೆರುಗನ್ನು ಕೊಟ್ಟಂಥವರು ಮಾನ್ಯ ನನ್ನ ಮಿತ್ರ ಅಂತ ಬಾಂಡ್ಯ ಸುಧಾಕರ್ ಶೆಟ್ಟಿಯವರು ಅಂತ ಹೇಳಲಿಕ್ಕೆ ನಮಗೆ ಭಾಳ ಸಂತೋಷ ಆಗ್ತದೆ. ಸಂಸ್ಥೆಯನ್ನು ಇವತ್ತು ನಾನು ಯಾವಾಗಲೂ ಅವ್ರ ಹತ್ರ ಹೇಳೋದಿತ್ತು, ಅವಿಭಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಪ್ರಾಥಮಿಕ ಸಹಕಾರಿ ಸಂಘಗಳು ಸ್ವಂತ ಕಟ್ಟಡ ಹೊಂದಿದೆ, ನೀವು ಯಾವಾಗ ಮಾಡ್ತೀರಿ ಅನ್ನುವಂಥ ಮಾತನ್ನು ಕೇಳ್ತಿದ್ದೆ. ಅದು ಅವರು 25 ವರ್ಷವನ್ನು ಪೂರೈಸುವಂಥ ಸಂದರ್ಭದಲ್ಲಿ ತನ್ನದೇ ಆದಂಥ ಸ್ವಂತ 20 ಸೆಂಟ್ಸ್ ಜಾಗವನ್ನು ಸೊಸೈಟಿಗೆ ದಾನದ ರೂಪದಲ್ಲಿ ಕೊಟ್ಟು ಜಿಲ್ಲೆಗೆ ಮಾದರಿಯಾಗುವಂಥ ಒಂದು ಕಟ್ಟಡವನ್ನು ಇವತ್ತು ಜನರಿಗೆ ಸೇವೆಗೆ ಲೋಕಾರ್ಪಣೆ ಮಾಡಿದ್ದಾರೆ ಅಂತ ಹೇಳಿದರೆ ಅವರಿಗೆ ನಿಜವಾಗಿ ನಾವು ಅಭಿನಂದನೆಯನ್ನು ಸಲ್ಲಿಸಬೇಕಾಗ್ತದೆ. ನಾವು ಅವ್ರಿಗೆ ಹೇಳಿದೆ ಯಾವಾಗ ಉದ್ಘಾಟನೆ ಮಾಡೋದಂತ ಯಾವಾಗಲೂ ಕೇಳೋರು. ನಾನು ಹೇಳಿದೆ ನಿಮ್ಮ ಸಂಸ್ಥೆಯ ಕಟ್ಟಡ ಉದ್ಘಾಟನೆ ಎಲ್ಲರಿಗೂ ಮಾದರಿಯಾಗುವ ರೀತಿಯಲ್ಲಿ 3 ಗ್ರಾಮದ ಸದಸ್ಯರನ್ನು ಸೇರಿಸಿಕೊಂಡು ಜಿಲ್ಲೆಯ ಎಲ್ಲ ಹಿರಿಯ ಸಹಕಾರಿಗಳನ್ನು ಸೇರಿಸಿಕೊಂಡು ಅದನ್ನು ಉದ್ಘಾಟನೆ ಮಾಡಬೇಕು. ಯಾಕಂತ ಹೇಳಿದರೆ ಇದು ಮಾದರಿಯಾದಂಥ ಒಂದು ಕಾರ್ಯಕ್ರಮ. ಸಂಸ್ಥೆಯಲ್ಲಿ ಎಲ್ಲವನ್ನೂ 20 ಸೆಂಟ್ಸ್ನಲ್ಲಿ ಮಾಡಿಕೊಂಡಿದ್ದಾರೆ. ಜನರಿಗೆ ಬೇಕಾದಂಥ ಪಡಿತರ ವ್ಯವಸ್ಥೆ ಕೊಡಲಿಕ್ಕೆ, ಗೊಬ್ಬರ ಕೊಡಲಿಕ್ಕೆ ಗೋದಾಮನ್ನು ನಿರ್ಮಿಸಿದ್ದಾರೆ. ಕೆಳ ಹಂತದ ನೆಲ ಹಂತದಲ್ಲಿ ಬ್ಯಾಂಕಿಂಗ್ ವಿಭಾಗವನ್ನು ಹವಾನಿಯಂತ್ರಿತವಾಗಿ, ನನ್ನ ಮನಸ್ಸಿನಲ್ಲಿರುವುದು ಹವಾನಿಯಂತ್ರಿತವಾಗಿ ಸೇವೆ ಕೊಡಲಿಕ್ಕೆ ಮಾಡಿದ್ದಾರೆ. ಪ್ರಥಮ ಮಹಡಿಯಲ್ಲಿ ಆಡಳಿತ ಕಚೇರಿ ಅಧ್ಯಕ್ಷ ಕೊಠಡಿಯನ್ನು ನಿರ್ಮಿಸಿದ್ದಾರೆ. 2ನೇ ಮಹಡಿಯಲ್ಲಿ ಒಂದು ಮಿನಿ ಹಾಲನ್ನು ಸುಮಾರು 300 ಜನರಿಗೆ, ಗ್ರಾಮಾಂತರ ಪ್ರದೇಶದ ನಮ್ಮ ಸದಸ್ಯರ ಯಾವುದೇ ಒಂದು ಶುಭ ಕಾರ್ಯ ಇದ್ದರೆ ಅದರಲ್ಲಿ ನಡೀಬೇಕು, ಇಲ್ಲಿ ಯಾವುದೇ ಒಂದು ಸಭಾಗೃಹ ಇಲ್ಲದೆ ಇರುವುದರಿಂದ ನಾವೇ ಅದನ್ನು ಒದಗಿಸ್ತೇವೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಕೆಲವು ಕಡೆ ಸಭಾಗೃಹವನ್ನು ಪ್ರಾರಂಭ ಮಾಡ್ತಾರೆ ಆದರೆ ಊಟದ ವ್ಯವಸ್ಥೆಗೆ ಜಾಗ ಇರುವುದಿಲ್ಲ. ಅವರು ಮುಂದಾಲೋಚನೆಯಿಂದ ಮೇಲಿನ ಮಾಡೆಯಲ್ಲಿ ಶುಭ ಕಾರ್ಯ ನಡೆದಾಗ ಉಪಹಾರವ ಊಟವ ಮಾಡಲಿಕ್ಕೆ ಅದಕ್ಕೂ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಾಗಾಗಿ ಇವತ್ತು ಜಿಲ್ಲೆಯಲ್ಲಿ ಉದ್ಘಾಟನೆಗೊಂಡಂಥ ಇವತ್ತಿನ ಈ ಸಹಕಾರಿ ಸದನ ಪರಿಪೂರ್ಣತೆಯನ್ನು ಕಂಡಿದೆ, ಎಲ್ರಿಗೂ ಮನಸ್ಸಿಗೆ ತೃಪ್ತಿ ಕೊಟ್ಟಿದೆ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತಾ ಇದೆ. ಇವತ್ತು ಇಲ್ಲಿ ಸೇರಿದ ಜನರನ್ನೇ ಸದಸ್ಯರನ್ನೇ ಕಂಡಾಗ ಅವರೆಲ್ಲರೂ ಇದು
ನಮ್ಮ ಸಂಸ್ಥೆ ನಮ್ಮನ್ನು ಬೆಳೆಸಿದಂತಹ ಸಂಸ್ಥೆ ಅನ್ನುವಂತಹ ದೃಷ್ಟಿಕೋನದಿಂದ ಇಲ್ಲಿ ಬಂದು ಸೇರಿದ್ದಾರೆ. ಇದಕ್ಕೆ ಶುಭ ಕೊರ್ಲಿಕ್ಕೆ ಅವರೆಲ್ಲರೂ ಬಂದಿದ್ದಾರೆ. ಇವತ್ತು ಸುಮಾರು 54 ಕೋಟಿಯಷ್ಟು ಸಾಲವನ್ನು ನೀಡಿ ನಿರಂತರ ನಷ್ಟದಲ್ಲಿದ್ದಂತಹ ಸಂಸ್ಥೆಯನ್ನು ಇವತ್ತು 76 ಲಕ್ಷ ಲಾಭ ಮಾಡಿ ಜನರಿಗೆ ತೋರಿಸಿಕೊಟ್ಟಿದ್ದಾರೆ ನಮ್ಮ ಆಡಳಿತ ಮಂಡಳಿಯವರು ಅಧ್ಯಕ್ಷ. ಹಾಗೆ ಈ ಗ್ರಾಮಾಂತರ ಪ್ರದೇಶದಲ್ಲಿ ಇವತ್ತು ಒಂದು ಹೊಸ ಶಾಖೆ ಪ್ರಾರಂಭ ಆಗಿದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಅದರ ಜೊತೆಗೆ ಇವತ್ತು ಈ ಅವಿಭಕ್ತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂತಹ ಎಲ್ಲ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘಗಳು ಪರಿಪೂರ್ಣತೆಯನ್ನು ಕೊಂಡಿದೆ. ರಾಜ್ಯಕ್ಕೆ ಮಾದರಿಯಾಗುವ ರೀತಿಯಲ್ಲಿ ಎಲ್ಲರೂ ಸ್ವಂತ ಕಟ್ಟಡಗಳನ್ನು ಹೊಂದಿಕೊಂಡು ಜನರಿಗೆ ಯಾವ ರೀತಿ ಬೇಕು ಆ ರೀತಿಯಲ್ಲಿ ಸೇವೆ ಕೊಡಲಿಕ್ಕೆ ನಾವು ಬದ್ಧರಿದ್ದೇವೆ ಅನ್ನುವಂಥದ್ದನ್ನು ಅವಿಭಕ್ತ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಸಹಕಾರಿ ಸಂಸ್ಥೆಗಳು ಇವತ್ತು ತೋರಿಸಿಕೊಂಡಿದ್ದಾರೆ. ನಮ್ಮ ಜಿಲ್ಲೆಯ ರೈತರು ಕೂಡ ಅಷ್ಟೇ, ಸುಮಾರು 28 ವರ್ಷಗಳಿಂದ ಕೊಟ್ಟಂತ ಕೃಷಿ ಸಾಲವನ್ನು 100ಕ್ಕೆ 100ರಷ್ಟು ಮರುಪಾವತಿ ಮಾಡಿದಂತ ಒಂದು ಜಿಲ್ಲೆ ದೇಶದಲ್ಲಿ ಇದ್ರೆ ಅದು ನಮ್ಮ ಜಿಲ್ಲೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಎಲ್ಲಿ ಯಾವ ಜಿಲ್ಲೆಯಲ್ಲಿಯೂ ಮರುಪಾವತಿ, ನಾನು ಸಾಲ ವಸೂಲಾತಿ ಅನ್ನುವಂತಹ ಶಬ್ದವನ್ನು ಉಪಯೋಗ ಮಾಡಿಲ್ಲ, ಮರುಪಾವತಿ ಮಾಡಿದಂತ ಜಿಲ್ಲೆ ಇದ್ರೆ ಅದು ನಮ್ಮ ಜಿಲ್ಲೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಅವಿಭಕ್ತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಬ್ಬನೇ ಒಬ್ಬ ರೈತ ನನಗೆ ಕೃಷಿಗೆ ಸಾಲ ಸಿಕ್ಕಲಿಲ್ಲ, ಆರ್ಥಿಕ ಸೌಲಭ್ಯ ಸಿಕ್ಕಲಿಲ್ಲ ಅಂತ ಹೇಳಿ ಆತ್ಮಹತ್ಯೆ ಮಾಡಿಕೊಳ್ಳದ ಜಿಲ್ಲೆ ಇದ್ರೆ ಅದು ನಮ್ಮ ಜಿಲ್ಲೆ ಅಂತ ಹೇಳಲಿಕ್ಕೆ ನಮಗೆ ಬಹಳ ಸಂತೋಷ ಆಗ್ತಾ ಇದೆ. ಕಾರಣ ನಮ್ಮ ಜಿಲ್ಲೆಯ ಎಲ್ಲ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘಗಳು ಆರ್ಥಿಕವಾಗಿ ಸದೃಢವಾಗಿದೆ. ಅಲ್ಲಿ ಕೆಲಸ ಮಾಡುವಂತಹ ಅಧ್ಯಕ್ಷರು, ನಿರ್ದೇಶಕ ಮಂಡಳಿಯವರು, ಸಿಬ್ಬಂದಿಯವರು ಎಲ್ಲ ಸೇವೆಗೆ ಬದ್ಧರಾಗಿದ್ದುಕೊಂಡು ಕ್ಲಪ್ತ ಸಮಯಕ್ಕೆ ಸಹಾಯವನ್ನು ಮಾಡ್ತಾ ಇದೆ. ಇವತ್ತು ನಾವು ಎಲ್ಲ ರೀತಿಯ ಕೆಲಸವನ್ನು ನಾನಿತ್ತು ಮತ್ತು ಬಹಳ ಜನ ಅತಿಥಿಗಳು ಇಲ್ಲಿ ಇದ್ದಾರೆ. ಜಿಲ್ಲೆಯಲ್ಲಿರುವಂಥ ಎಲ್ಲ ಸಹಕಾರಿ ಸಂಸ್ಥೆಗಳು, ಹಾಲಿನ ಸೊಸೈಟಿ ಇರ್ಬೋದು, ರೇಷನ್ ಅಂಗಡಿ ಇರ್ಬೋದು, ಎಲ್ಲವನ್ನು ವ್ಯವಸ್ಥಿತವಾಗಿ ನಡೆಸುವಂತಹ ಜಿಲ್ಲೆ ರಾಜ್ಯದಲ್ಲಿ ಇದ್ರೆ ಅದು ನಮ್ಮ ಜಿಲ್ಲೆ ಅಂತ ಹೇಳಲಿಕ್ಕೆ ನಮಗೆ ಬಹಳ ಸಂತೋಷ ಆಗ್ತದೆ. ಇವತ್ತು 7,500 ಸದಸ್ಯರನ್ನು ಹೊಂದಿಕೊಂಡು ಈ 3 ಗ್ರಾಮಗಳಲ್ಲಿ ವ್ಯವಸ್ಥೆಯನ್ನು ವ್ಯವಸ್ಥಿತವಾಗಿ ನಡೆಸುವಂತ ನಮ್ಮ ಈ ಸಂಘದ ಆಡಳಿತ ಮಂಡಳಿಯವರಿಗೆ ಹಾಗೂ ಅಧ್ಯಕ್ಷರಿಗೆ ನನ್ನ ವೈಯಕ್ತಿಕ ಅಭಿನಂದನೆಯನ್ನು ಸಲ್ಲಿಸ್ತಾ ಬೇರೆಲ್ಲ ಪ್ರಾಥಮಿಕ ಸಂಘಗಳಿಗೆ ನಾನು ಎಲ್ಲಿ ಹೋದರೂ ಹೊಸ ಕಟ್ಟಡ ಕಟ್ಟಿದರೆ 10 ಲಕ್ಷ ರೂಪಾಯಿಯ ನೆರವನ್ನು ಎಲ್ಲ ಸಂಘಗಳಿಗೆ ಕೊಡ್ತಾ ಇದ್ದೆ. ಆದರೆ ಸುಧಾಕರ್ ಶೆಟ್ಟಿಗೆ ವಿಶೇಷ ನಾನು ಹೇಳಿದ್ದೇನೆ, ಅವರು ಲಿಫ್ಟ್ ಹಾಕಿದ್ದಾರೆ, ಹವಾನಿಯಂತ್ರಿತವಾಗಿ ಮಾಡಿದ್ದಾರೆ, ಜನರ ಶುಭ ಕಾರ್ಯಗಳಿಗೆ ಒಂದು ವ್ಯವಸ್ಥಿತವಾದ ಹಾಲನ್ನು ಒದಗಿಸಿದ್ದಾರೆ, ಪೇಟೆ ಮಧ್ಯದಲ್ಲಿ 20 ಸೆಂಟ್ ಜಾಗವನ್ನು ದಾನವಾಗಿ ನೀಡಿದ್ದಾರೆ. ಈ ರೀತಿ ಮಾಡೋದಕ್ಕೋಸ್ಕರ ಬೇರೆಯವರಿಗಿಂತ ಒಂದು 5 ಲಕ್ಷ ಹೆಚ್ಚು ಅಂದರೆ 15 ಲಕ್ಷ ರೂಪಾಯಿಯ ನೆರವನ್ನು ಈ ಸಂಘಕ್ಕೆ ಕೊಡ್ತೇನೆ ಅನ್ನುವಂಥ ಮಾತನ್ನು ಹೇಳಿಕೊಂಡು ಇಷ್ಟು ಸಂಖ್ಯೆಯಲ್ಲಿ ಸೇರಿದಂತ ಜನರಿಗೆ ವಂದನೆಯನ್ನು ಸಲ್ಲಿಸ್ತಾ ನೋಡಿ. ವರುಣ ಕೂಡ ನಮಗೆ ಕೃಪೆ ತೋರಿದ್ದಾರೆ. ಉದ್ಘಾಟನೆ ಮಾಡುವಾಗ ಸಂದರ್ಭದಲ್ಲಿ ಮಳೆ ಇಲ್ಲ, ಮೆರವಣಿಗೆ ಬರುವಾಗ ಮಳೆ ಇಲ್ಲ, ಇಲ್ಲಿ ಒಂದ್ಸಲ ಮಳೆ ಬಂತು ಯಾಕೆ ಹೇಳಿದ್ರೆ ಜನ ತುಂಬಿ ತುಳುಕಿದ್ದಾರೆ, ಸೆಕೆ ಆಗ್ತಾ ಇದೆ, ಲೈಟಿನ ಬಿಸಿಲಿಗೆ ಸ್ವಲ್ಪ ತಂಪಾಗಿರಲಿ ಅನ್ನುವಂತಹ ದೃಷ್ಟಿಕೋನದಿಂದ ವರುಣ ಮಳೆ ಕೃಪೆಯನ್ನು ಮಾಡಿ ಹೋಗಿದ್ದಾನೆ ಹೊರತು ನಮ್ಮ ಸಮಾರಂಭ ಯಶಸ್ವಿ ಆಗುವುದಕ್ಕೆ ವರುಣನ ಕೃಪೆ ಕೂಡ ಇದೆ ಅಂತ ಹೇಳಿಕ್ಕೆ ಬಹಳ ಸಂತೋಷ. ವರುಣ ಮಾತ್ರ ಅಲ್ಲ, ಎಲ್ಲ ದೈವ ದೇವರ ಕೃಪೆ ಕೂಡ ಇದೆ. ಈ ರೀತಿಯಾಗಿ
ಈ ಸಂಸ್ಥೆ ಮುಂದುವರಿಯಲಿ, ನಾನು ಸದಾ ನಿಮ್ಮ ಜೊತೆ ಇರ್ತೇನೆ ಅನ್ನುವಂಥ ಮಾತಿನೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ.